ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮಸಾಲ ಪುರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮಸಾಲ ಪುರಿಗೆ ನೋಡಿ, ನಾನಿಲ್ಲಿ 1 ಕಪ್ ಅಷ್ಟು ಬಿಳಿ ವಟಾಣಿ ಬರುತ್ತಲ್ಲ, ಡ್ರೈ ಪೀಸ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಡ್ರೈ ಪೀಸನ್ನು ಅದ್ರ ಜೊತೆ ನಾನು 1 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ವಟಾಣಿನ ಪೂರ್ತಿ ರಾತ್ರಿ ನೀವು ನೆನೆ ಹಾಕ್ಕೊಂಡು ಮರುದಿನ ಇದನ್ನ ಕುಕ್ಕರಲ್ಲಿ ಒಂದು 5 ರಿಂದ 6 ವಿಸಿಲ್ ಕೊಡಬೇಕು. ಮತ್ತು ಇದನ್ನು ವಟಾಣಿ ಜೊತೆ ಒಂದು 2 ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಲವಂಗ ಸಮೇತನೇ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಮತ್ತು ಈ ಒಂದು ಮ್ಯಾಶರಿಂದ ಒಂದು ಸ್ವಲ್ಪ ನೀವು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ನೋಡಿ ಈ ಹದ ಬರಬೇಕು. ಸೊ ಇದೀಗ ನಮ್ಮದು ರೆಡಿಯಾಗಿದೆ. ಇದಕ್ಕೀಗ ಮಸಾಲ ಪುರಿ ಗ್ರೇವಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಮೊದಲಿಗೆ ನಾನು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನಷ್ಟು ಬಡೆ ಸೊಪ್ಪಿನ ಪುಡಿ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳೋಣ. ಸಾನ್ಫ್ ಪೌಡ್ರ್ ಅಂತ ಹೇಳ್ತಾರೆ ನೋಡಿ ಇದಕ್ಕೆ. ಮತ್ತು 1 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಮತ್ತು ಇದಕ್ಕೆ ನಾನೀಗ 1 ಟೊಮ್ಯಾಟೊ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳ್ಳಿ. ಮತ್ತು 1 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ, ಉದ್ದಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ. ಟೊಮ್ಯಾಟೊ ನೋಡಿ ಮೆತ್ತಗಾಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನು ಇಲ್ಲಿ 1 2 ಟೀಸ್ಪೂನಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಅವಾಗ ಬೇಗ ಟೊಮ್ಯಾಟೊ ಬೇಯುತ್ತೆ. ಲಿಡ್ ಕವರ್ ಮಾಡಿ ಒಂದು 10 ರಿಂದ 12 ನಿಮಿಷ ತೊಗೊಳುತ್ತೆ ಇದು ಟೊಮ್ಯಾಟೊ ಬೇಯೋಕ್ಕೆ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಇದು ಈಗ ಬೆಂದಿದೆ. ಈಗ ಈ ನಾವು ಮಾಡಿಟ್ಕೊಂಡಿರೋ ಪೇಸ್ಟನ್ನು, ಟೊಮ್ಯಾಟೊ ಮತ್ತು ಈರುಳ್ಳಿನ ಇದ್ರದ್ದು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ¼ ಕಪ್ಪಷ್ಟು ಪುದೀನ ಹಾಕೋತಾ ಇದ್ದೀನಿ. ಪುದೀನ ಎಲೆಗಳನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೊತ್ತಂಬರಿನ ಕಡ್ಡಿ ಸಮೇತ ಹಾಕ್ಕೊಳ್ಳಿ, 1¼ ಕಪ್ಪಷ್ಟು. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಪುದೀನಕ್ಕಿನ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತು ನಾವು ಈ ಬೇಯಿಸಿಟ್ಕೊಂಡಿರೋ ಕುಕ್ಕರಲ್ಲಿ ವಟಾಣಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ನಾವೀಗ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಈಗ ನಮ್ಮದು ಇದು ಪೇಸ್ಟ್ ರೆಡಿಯಾಗಿದೆ. ಈಗ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ 1-2 ಪುಲಾವ್ ಎಲೆ ಹಾಕ್ಕೊಳ್ಳಿ. ಮತ್ತು 1/4 ಇಂಚಷ್ಟು ನಾನಿಲ್ಲಿ ದಾಲ್ಚಿನಿ ಕೂಡ ಹಾಕೋತಾ ಇದ್ದೀನಿ. ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಚೆನ್ನಾಗಿ ನೋಡಿ ಅದು ಸ್ಪ್ಲಟರ್ ಆಗಬೇಕು, ಅದು ಚಟ ಚಟ ಅಂದಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಜೀರಿಗೆನ. ಮತ್ತು ಇದಕ್ಕೀಗ 1 ಟೀಸ್ಪೂನಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಮತ್ತು 1 ಟೀಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಎಲ್ಲ ಮಸಾಲೆಗಳನ್ನು ಹಾಕ್ಕೋಬೇಕೀಗ. ಮತ್ತು 1 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ. ಇದನ್ನು ನೋಡಿ ಸಣ್ಣ ಉರಿಯಲ್ಲಿಟ್ಟು 1-2 ನಿಮಿಷ ಎಣ್ಣೆಯಲ್ಲಿ ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಫ್ಲೇವರ್ಸ್ ಬಿಡಬೇಕು. ಆದ ನಂತರ ಇದು ನಾವು ಮಾಡ್ಕೊಂಡಿರೋ ಪೇಸ್ಟ್, ಕೊತ್ತಂಬರಿ ಪುದೀನ ಮತ್ತು ಟೊಮ್ಯಾಟೊ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾವು ಬೇಯಿಸಿಟ್ಕೊಂಡಿರೋ ಈ ವಟಾಣಿ ಮತ್ತು ನಾನು 1 ಆಲೂಗಡ್ಡೆ ಕೂಡ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ ಮಸಾಲ ಪೂರಿ ಗ್ರೇವಿಗೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇರಬಾರ್ದು ಇದು ಗ್ರೇವಿ. ಸೊ ಇದ್ರ ಮೇಲೆ ನಾನು ಸುಮಾರು 1 ಕಪ್ಪಷ್ಟು, 1-2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ನಾವಿದನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಲಿಡ್ ಕವರ್ ಮಾಡಿ 1-5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ, ಒಂದು ಕುದಿ ಬರೋವರೆಗೂ. ಸೊ ನೋಡಿ ಈಗ ಅದು ಕುದಿ ಬಂದಿದೆ. ಸೊ ನಮ್ದೀಗ ಇದು ಮಸಾಲ ಪುರಿದು ಗ್ರೇವಿ ರೆಡಿಯಾಗಿದೆ. ನನ್ನ ಕಡೆಗೆ ಇಲ್ಲಿ 1-2 ಟೀಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನಮ್ದೀಗ ಒಳ್ಳೆ ಘಮ ಬರುತ್ತೆ, ಅದು ತುಂಬ ರುಚಿಯಾಗಿರುತ್ತೆ ಗ್ರೇವಿ. ಸೊ ಈಗ ಸರ್ವ್ ಮಾಡೋಕ್ಕಿಂತ ಮೊದಲು ಒಂದು ಪ್ಲೇಟಲ್ಲಿ ಪಾನಿಪುರಿ ಬರುತ್ತೆ ನೋಡಿ, ಪಾನಿಪುರಿದ ಪುರಿಗಳಿರುತ್ತಲ್ಲ, ಅದನ್ನ ತೊಗೊಳ್ಳೋಣ. ಒಂದು ನಾನಿಲ್ಲಿ 1-5 ರಿಂದ 6 ಪುರಿಗಳನ್ನು ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಈ ಥರ ಮುರ್ಕೋಬೇಕು ನೋಡಿ, ಅದನ್ನ ಕ್ರಶ್ ಮಾಡ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ. ಅದ್ರ ಮೇಲೆ ಈಗ ನಾವು ಈ ಮಾಡಿಟ್ಕೊಂಡಿರೋ ವಟಾಣಿ ಮಸಾಲೆನ ಹಾಕ್ಕೊಳ್ಳೋಣ. ಚೆನ್ನಾಗಿ 1-3 ರಿಂದ 4 ಸೌಟ್ ಹಾಕ್ಕೊಳ್ಳಿ ಇದನ್ನು. ಇದೇ ಮೇನ್ ಇನ್ಗ್ರೀಡಿಯೆಂಟ್ ಇಲ್ಲಿ ಮಸಾಲ ಪುರಿಯಲ್ಲಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಹಸಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋದು. ಒಂದು ಸ್ವಲ್ಪ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೊಂಡಿರೋದು. ಮತ್ತು ಸ್ವಲ್ಪ ಇಲ್ಲಿ ಡೇಟ್ಸ್ ಟ್ಯಾಮ್ರಿನ್ ಚಟ್ನಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಚಟ್ನಿ ರೆಸಿಪಿನ ಬೇರೆ ವೀಡಿಯೋ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಹಾಕ್ಕೋತಾ ಇದ್ದೀನಿ ನಾನು. ಮತ್ತು ಒಂದು ಸ್ವಲ್ಪ ಖಾರ ಸೇವ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೋತಾ ಇದ್ದೀನಿ ಕಡೆಗೆ. ಮತ್ತು ಒಂದು ಸ್ವಲ್ಪ ನೈಲಾನ್ ಸೇವ್ ಬರುತ್ತಲ್ಲ, ಸಣ್ಣದಾಗಿರೋ ಚಿಕ್ಕದಾಗಿರೋ ಸೇವ್, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ.
ಸೊ ನೋಡಿ ನಮ್ಮದು ಮಸಾಲ ಪುರಿ ರೆಡಿಯಾಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ, ಇದು ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಚಟ್ನಿ ಹಾಕಿದ್ರೋದ್ರಿಂದ ತುಂಬ ನಿಮಗೆ ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಬರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.